ಮಲಗೋಕ್ಕೂ ಜಾಗ ಇರಲ್ಲ. ಪೇಷಂಟ್ ಬೆಡ್ ಅಲ್ಲಿ ಸಮಟೈಮ್ಸ್ ಮಲಗ್ತೀವಿ, ಇಲ್ಲಾಂದ್ರೆ ಚೇರ್ ಟೇಬಲ್ ಈ ತರ ಜಾಗ ಇರುತ್ತೆ ಅಷ್ಟೇ. ಚಂದ್ರ ಲೋಕದಲ್ಲಿ ಬಾವುಟ ಇಟ್ಟರೆ ಏನು, ನಾಸ ಡೆವಲಪ್ ಆದ್ರೆ ಏನು, ನಮ್ಮಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ನಾವು ಪ್ರೊಟೆಕ್ಷನ್ ಕೊಡಕ್ ಆಗ್ತಿಲ್ಲ, ಅವ್ರಿಗೆ ಸಾಮಾನ್ಯವಾದ ಬದುಕನ್ನ ಕಲ್ಪಿಸ್ಕೊಡಕ್ ಆಗ್ತಿಲ್ಲ ಅಂದಾಗ, ನಿಮ್ಮ ತಂಗಿರಿಗೆ ಒಬ್ಬ ಸಿಂಹ ಆಗಿದ್ರೆ ಬೇರೆಯವರ ತಂಗಿಯರಿಗೆ ನಾಯಿ ಆಗ್ಬಾರ್ದು. ಮತ್ತು ಎಲ್ಲ ಸರ್ಕಾರಗಳ ಜವಾಬ್ದಾರಿ ಹೆಣ್ಣು ಮಕ್ಕಳ ಡಿಗ್ನಿಫೈಡ್ ಲೈಫಿನ ರೈಟ್ ಏನಿದೆಯಲ್ಲ ಅದನ್ನ ಯಾವತ್ತಿಗೂ ಮುಕ್ಕಾಗದಂತೆ ಕಾಪಾಡಬೇಕಾಗಿತ್ತು. ಯಾಕಂದ್ರೆ ಹೆಣ್ಣಿರೋದೇ ಭೋಗ ವಸ್ತು ಅಂತ ಹೇಳಿ, ಇದು ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ ಪುರುಷ ಪ್ರಧಾನ ವ್ಯವಸ್ಥೆ ಸಂಪೂರ್ಣವಾಗಿ ಹೋಗ್ಬೇಕು. ಈ ಕ್ಲಾಸ್ಗಿಂತ ಲೋವರ್ ಮಿಡಲ್ ಕ್ಲಾಸ್ ನೀಟ್ ಎಕ್ಸಾಮ್ಗಿಂತ ನಮಗೆ ಮೆಡಿಕಲ್ ಸೀಟ್ ಸಿಗುತ್ತೆ, ಅದರಿಂದ ಮೆಡಿಕಲ್ ಕಾಲೇಜ್ ಬರ್ತೀವಿ. ಒಂದು ಡಾಕ್ಟರ್ ಆಗಬೇಕು, ಒಳ್ಳೆಯ ಕೆಲಸ ಮಾಡಬೇಕು, ಸೊಸೈಟಿಗೆ ಸರ್ವಿಸ್ ಮಾಡಬೇಕಂತ ಬರ್ತೀವಿ. ನಮ್ಮ ಇಂಟರ್ನ್ಶಿಪ್ ಅಲ್ಲಿ ಸ್ಟಾರ್ಟ್ ಆಗಿ ಪಿ ಜಿ ಅವ್ರಿಗೆ ತನಕ ಎಲ್ಲರೂ 36 hours ಪ್ಲಸ್ ಡ್ಯೂಟಿ ಮಾಡ್ತಾರೆ. ನಾವು ಪಿ ಜಿಸ್ ಎಲ್ಲ ನೋಡಿದ್ವಿ, ಸಮ್ಟೈಮ್ಸ್ 3 days 4 days ಹಾಸ್ಪಿಟ್ಲಲ್ಲೇ ಇರ್ತಾರೆ. ನಮಗೆ ಊಟ ಮಾಡೋಕ್ಕೆ ಜಾಗ ಇರಲ್ಲ, ಮ್ಯಾಕ್ಸಿಮಮ್ 10 minutes ಕೂಡ ಇಲ್ಲ, 5 minutes ಅಲ್ಲಿ ಊಟ ಮಾಡಿದ್ದೀನಿ ಕೆಲವು ಜಾಸ್ತಿ ಡ್ಯೂಟಿಯಲ್ಲಿ. ಮಲಗೋಕ್ಕೂ ಜಾಗ ಇರಲ್ಲ, ಪೇಷಂಟ್ ಬೆಡ್ ಅಲ್ಲಿ ಸಮಟೈಮ್ಸ್ ಮಲಗ್ತೀವಿ, ಇಲ್ಲಾಂದ್ರೆ ಚೇರ್ ಟೇಬಲ್ ಈ ತರ ಜಾಗ ಇರುತ್ತೆ ಅಷ್ಟೇ. ಸೊ ಸೆಕ್ಯೂರಿಟಿ ಸಿಸ್ಟಮು ವೀಕ್. ಮ್ಯಾಕ್ಸಿಮಮ್ ಹಾಸ್ಪಿಟಲ್ಸ್ ಅಲ್ಲಿ ನೋಡಿದ್ರೆ ಒಂದು ಓಲ್ಡ್ ಮ್ಯಾನ್ ಆ ತರ ಸೆಕ್ಯೂರಿಟಿ ಒಂದು ಇಬ್ರು ಜನ ಇರ್ತಾರೆ ಅಷ್ಟೇ. ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲೂ ನೋಡಿದೀನಿ ನೈಟ್ ಡ್ಯೂಟೀಸ್ ಎಲ್ಲ ತುಂಬಾ ಸೇಫ್ ಆಗೇ ಇರಲ್ಲ. ಇಟ್ ಇಸ್ ವೆರಿ ಅನ್ಸೇಫ್ ಸಿಚುವೇಶನ್ ವೇರ್ ಯು ಕಮ್ ಔಟ್ ಆಫ್ ಯುವರ್ ಹೌಸ್. ಮನೆ ಬಿಟ್ಟು ದೂರ ಬಂದು ಸ್ಟೇಟ್ ಬಿಟ್ಟು ಸ್ಟೇಟ್ ಬಂದಿರ್ತೀರಾ, ಆದ್ರೆ ಇಲ್ಲಿ ನೋಡಿದ್ರೆ ಅವ್ರ ಅನ್ಸೇಫ್ ಸಿಚುವೇಶನ್. ಅ ಡಾಕ್ಟರ್ ಡಸಂಟ್ ರಿಕ್ವೈರ್ ಸಚ್ ಅನ್ ಅನ್ಸೇಫ್ ಸಿಚುವೇಶನ್. ಇದೆಲ್ಲ ಆಕ್ಚುಲಿ ಮಾತಾಡೋಕ್ಕೆ ಅವಶ್ಯ ಇರಬೇಕಂತ ಈ ದೇಶ ಮಾಡಿದ್ದು ತುಂಬ ಕಷ್ಟ ಅನಿಸುತ್ತೆ. ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀವಿ, ನಮಗೆ ಪಾಕೆಟ್ ಮನಿಗೂ ಸೈಫನೂ ಸಿಗಲ್ಲ, ಎಲ್ಲ ಕಾಂಪ್ರಮೈಸ್ ಮಾಡಿಬಿಟ್ಟು ಹೆಲ್ತು ನಮಗೆ ಕಡಿಮೆ ಆಗುತ್ತೆ. ಇಷ್ಟು ಅವರ್ಸ್ ಡ್ಯೂಟಿ ಮಾಡಿಬಿಟ್ಟು ನಮಗೆ ಲೈಫ್ ಸ್ಪ್ಯಾನು ಕಡಿಮೆ ಆಗುತ್ತೆ. ಅದರಲ್ಲಿ ಸೇಫ್ಟಿಯೂ ಇರಲ್ಲ, ರೇಪು ಮಾಡ್ತಾರೆ. ನಮ್ಮ ತಂದೆ ತಾಯಿಯನ್ನು ಯೋಚನೆ ಮಾಡಬೇಕಲ್ವಾ, ಆ ಮಗುವನ್ನು ಆ ಥರ ಸಿಚುವೇಶನಲ್ಲಿ ನೋಡೋಕ್ಕೆ ಅವ್ರ ತಂದೆ ಕಳಿಸಿರ್ತಾರೆ. ಸೊ ಈ ಥರ ಸಿಚುವೇಶನ್ ಕೊಟ್ಟಿದ್ದು ತುಂಬ ಕಷ್ಟ ಆಗ್ತಿದೆ. ಬೇರೆ ಊರಿಗೆ ಹೋಗೋಕ್ಕೂ ನಮಗಾಗಲ್ಲ, ಆಲ್ರೆಡಿ ವಿ ಆರ್ ಸ್ಟಕ್ ಇನ್ ಸೈಡ್. ಸೊ ಇಟ್ ಇಸ್ ಅ ವೆರಿ ಹಾರಿಬಲ್ ಸಿಚುವೇಶನ್. ನಮ್ಗೆ ಸೀರಿಯಸ್ ಆಗಿ ನ್ಯಾಯ ಖಂಡಿತ ಬೇಕು. ಒಬ್ಬಂಟಿಯಾಗಿ ಧೈರ್ಯವಾಗಿ ಹೋದ್ರೆ ಅದು ನಮ್ಮ ಸ್ವಾತಂತ್ರ್ಯ, ಆದ್ರೆ ದಿಸ್ ಇಸ್ ನಾಟ್ ಸ್ವಾತಂತ್ರ್ಯ. ಬಟ್ ನಾನು ಏನ್ ಹೇಳ್ತೀನಿ ಅಂದ್ರೆ, ನೀವು ನಿಮ್ಮ ತಂಗಿರಿಗೆ ಒಬ್ಬ ಸಿಂಹ ಆಗಿದ್ರೆ ಬೇರೆಯವರ ತಂಗಿಯರಿಗೆ ನಾಯಿ ಆಗ್ಬಾರ್ದು. ನೀವು ನಿಮ್ ತಂಗಿಗೆ ಸಿಂಹ ಆಗಿದ್ದೀರಂದ್ರೆ ಬೇರೆಯವ್ರಿಗೂ ಪ್ರೊಟೆಕ್ಟ್ ಮಾಡುವ ಇದಿರ್ಬೇಕು ನಿಮ್ಮಲ್ಲಿ. ವಿಶಾಖ ಗೈಡ್ಲೈನ್ಸ್ ಅಂತ ಇದೆ, ಒಂದು ಕಾನೂನೇ ಇದೆ, ಸೆಕ್ಷುಯಲ್ ಹರಾಸ್ಮೆಂಟ್ ಪ್ರಿವೆನ್ಷನ್ ಅಂಡ್ ಪ್ರೊಹಿಬಿಷನ್ ಆಕ್ಟ್ 2013 ಅಂತ ಒಂದು ಕಾನೂನೇ ಇದೆ ಈ ದೇಶದಲ್ಲಿ. ಆ ಕಾನೂನಿನ ಅನ್ವಯ ಎಲ್ಲ ಕಡೆಗೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಗಳನ್ನ ಮಾಡಬೇಕು, ಪಾಶ್ ಕಮಿಟಿ ಅಂತ ಕೂಡ ಕರೀತಾರೆ, ಅದನ್ನ ಮಾಡಬೇಕು. ವರ್ಕ್ ಪ್ಲೇಸ್ ಅಲ್ಲಿ ಸೆಕ್ಯೂರಿಟಿ ಅಂಡ್ ಸೇಫ್ಟಿಯನ್ನ ಎನ್ಶೂರ್ ಮಾಡಬೇಕು. ಮತ್ತು ವೈದ್ಯಕೀಯ ವಲಯದಂತಹ ಕಡೆಗೆ ಒಂದ್ ರೀತಿ ಟೈಮೇ ಇಲ್ದೇನೆ ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ಇರುವಾಗ ಪ್ರಾಪರ್ ರೆಸ್ಟ್ ರೂಮ್, ಪ್ರಾಪರ್ ಸೆಕ್ಯೂರಿಟಿ ಇವುಗಳನ್ನೆಲ್ಲವನ್ನ ಪ್ರೊವೈಡ್ ಮಾಡಬೇಕು. ಮತ್ತು ಎಲ್ಲ ಸರ್ಕಾರಗಳ ಜವಾಬ್ದಾರಿ ಹೆಣ್ಣು ಮಕ್ಕಳ ಡಿಗ್ನಿಫೈಡ್ ಲೈಫಿನ ರೈಟ್ ಏನಿದೆಯಲ್ಲ ಅದನ್ನ ಯಾವತ್ತಿಗೂ ಮುಕ್ಕಾಗದಂತೆ ಕಾಪಾಡಬೇಕಾಗಿತ್ತು. ಅದು ವೈದ್ಯ ಇರ್ಬೋದು, ಕೃಷಿ ಕೂಲಿಕಾರರಿರ್ಬೋದು, ವಿದ್ಯಾರ್ಥಿ ಇರ್ಬೋದು, ಗೃಹಿಣಿ ಇರ್ಬೋದು, ಎಲ್ಲರೂ ಕೂಡ ಒಂದು ಘನತೆಯ ಬದುಕು ಅಂತನ್ನೋದು ಸಂವಿಧಾನ ನನಗೆ ಕೊಡು ಮಾಡಿದ ಹಕ್ಕು ಮತ್ತು ನನ್ನ ಬರ್ತ್ ರೈಟ್ ಅದು ಆಗ್ಬೇಕು ಅಂತ ನಾವು ಬಯಸ್ತೀವಿ. ರೀಸೆಂಟ್ ನಾವು 78ನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ಮಾಡ್ತಾ ಇದೀವಿ, ಆದ್ರೂ ಕೂಡ ನಾವು ಇಲ್ಲಿ ಹೆಣ್ಣು ಮಕ್ಕಳಿಗೆ ಸರಿಯಾದ ಏನು ಪ್ರೊಟೆಕ್ಷನ್ ಕೊಡಕ್ ಆಗ್ತಾ ಇಲ್ಲ, ಅವ್ರ ಸೇಫ್ಟಿ ಬಗ್ಗೆ ಕೇರ್ ತಗೊಳಕ್ ಆಗ್ತಾ ಇಲ್ಲ. ಇದೆಲ್ಲ ಇಟ್ಕೊಂಡು ನಾವು ಐಎನ್ ಡೆವಲಪ್ ಮಾಡಿದ್ರೆ ಏನು, ಟೆಕ್ನಾಲಜಿಗಳನ್ನ ಡೆವಲಪ್ ಮಾಡಿದ್ರೆ ಏನು, ಚಂದ್ರ ಲೋಕದಲ್ಲಿ ಹೋಗಿ ಬಾವುಟ ಇಟ್ಟರೆ ಏನು, ನಾಸ ಡೆವಲಪ್ ಆದ್ರೆ ಏನು, ನಮ್ಮಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ನಾವು ಪ್ರೊಟೆಕ್ಷನ್ ಕೊಡಕ್ ಆಗ್ತಿಲ್ಲ, ಅವ್ರಿಗೆ ಒಂದು ಒಂದು ಸಾಮಾನ್ಯವಾದ ಬದುಕನ್ನ ಕಲ್ಪಿಸ್ಕೊಡಕ್ ಆಗ್ತಿಲ್ಲ ಅಂದಾಗ ನಮ್ಗೆ ಯಾವ ಕಡೆ ನಮ್ಮ ಭಾರತ ಹೋಗ್ತಾ ಇದೆ, ಮತ್ತೆ ನಾವು ಏನನ್ನ ಓದ್ತಾ ಇದೀವಿ, ಮತ್ತೆ ನಮ್ಮ ಎಜುಕೇಶನ್ ಸಿಸ್ಟಮ್ ಏನಾಗ್ತಿದೆ, ನಂಗೆ ತುಂಬಾ ಪ್ರಶ್ನೆಗಳು ಕಾಡ್ತಾ ಇದೆ. ಒಂದು ರೇಪ್ ಆಗಿದೆ, ಗ್ಯಾಂಗ್ ರೇಪ್ ಆಗಿದೆ, ತುಂಬಾ ಕ್ರೂರವಾಗಿ ಅವ್ರನ್ನ ಸಾಯಿಸಿದ್ದಾರೆ, ರೇಪ್ ಆಗಿದೆ ಗೊತ್ತಿದ್ದು, ಅದು ಹಾಸ್ಪಿಟಲ್ ಆಗಿರೋದು, ಸಿ ಸಿ ಕ್ಯಾಮ್ರಾ ಇರುತ್ತೆ, ಫುಟೇಜ್ಗಳು ಇರ್ತವೆ, ಇನ್ನೂ ಅಪರಾಧಿಗಳನ್ನ ನಮ್ಮ ಕೈಲಿ ಹಿಡಿಯಕ್ಕಾಗ್ತಾ ಇಲ್ಲ, ಇನ್ನೂ ನಾವು ಹುಡುಕಾಡ್ತಾ ಇದ್ದೀವಿ ಅಂತ ಅಂದಮೇಲೆ ನಮ್ಮ ಕಾನೂನು ಏನು ಮಾಡ್ತಿದೆ, ನಮ್ಮ ಪೊಲೀಸವ್ರು ಏನು ಮಾಡ್ತಿದ್ದಾರೆ, ನಮ್ಮ ಸರ್ಕಾರಗಳು ಏನು ಮಾಡ್ತಿದೆ, ಮುಖ್ಯವಾಗಿ ನಮ್ಮ ಪ್ರಧಾನಿಗಳು ಏನು ಮಾಡ್ತಾ ಇದ್ದಾರೆ, ಇನ್ನೂ ಬಾಯಿ ಮುಚ್ಚಿಟ್ಟಿದ್ರೆ ಅವ್ರು ಕೂರ್ತಾರೆ. ಒಲಿಂಪಿಕ್ ಒಂದು ಹೋರಾಟ ಆಯಿತು, ತುಂಬ ಅನೇಕ ರೇಪುಗಳಾಗ್ತವೆ, 5 ವರ್ಷ ಮಗು ಮೇಲೆ ಆಗ್ತಿದೆ, ಕಾಲೇಜ್ ಹುಡುಗಿ ಮೇಲೆ ಆಗ್ತಿದೆ, ಈಗ ರೀಸೆಂಟಾಗಿ ಡಾಕ್ಟರ್ಗಳ ಮೇಲೆ ಆಗ್ತಿದೆ, ಇಲ್ಲಿ ಯಾವ ಉದ್ಯೋಗದ ಮೇಲೆ ಆಗ್ತಿದೆ ಗೊತ್ತಾಗ್ತಾ ಇಲ್ಲ, ಬಟ್ ಹೆಣ್ಣಿನ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಇದು ನಿಲ್ಲಲೇಬೇಕು, ಇದಕ್ಕೆ ಒಂದು ಉತ್ತರ ಬರಲೇಬೇಕು. ಕಲ್ಕತ್ತಾದಲ್ಲಿ ನಡೆದಿದೆ, ಬಿಹಾರಲ್ಲಿ ನಡೆದಿದೆ,
ನಮ್ಮ ರಾಜ್ಯದಲ್ಲಿ ನಡೀತದೆ, ಮಾಗಡಿಯಲ್ಲಿ ನಡೀತದೆ, ರಾಯಚೂರಲ್ಲಿ ನಡೀತದೆ, ಎಲ್ಲ ಕಡೆಯೂ ನಡೀತಾ ಇದೆ. ಯಾಕಂದ್ರೆ ಹೆಣ್ಣು ಇರೋದೆ ಭೋಗ ವಸ್ತು ಅಂತ ಹೇಳಿ. ಇದು ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಪುರುಷ ಪ್ರಧಾನ ವ್ಯವಸ್ಥೆ ಸಂಪೂರ್ಣವಾಗಿ ಹೋಗಬೇಕು. ಪುರುಷ ಪ್ರಧಾನ ವ್ಯವಸ್ಥೆ ಹೋಗಬೇಕು ಅಂತ ಹೇಳಿದ್ರೆ ಅದನ್ನು ಜಪ ಮಾಡಿದ್ರೆ ಹೋಗಲ್ಲ, ಭಜನೆ ಮಾಡಿದ್ರೆ ಹೋಗೋದಿಲ್ಲ. ಅದಕ್ಕೆ ಇವತ್ತು ಸೇರಿದಾರಲ್ಲ ಹೆಣ್ಣು ಮಕ್ಕಳು, ಹೆಣ್ಣು ಮಕ್ಕಳು ಇದೇ ರೀತಿಯಲ್ಲಿ ಗಟ್ಟಿಯಾಗಿ ನಿಂತು ಈ ವ್ಯವಸ್ಥೆ ಬದಲಾಗಬೇಕು ಅಂತಕ್ಕಂಥ ಒಂದು ಹೋರಾಟವನ್ನ, ದಿಟ್ಟವಾದ ಹೋರಾಟವನ್ನ ಮಾಡ್ತಾರೋ ಆಗ ಮಾತ್ರವೇ ನೀವು ಹೇಳಿದ ಪ್ರಶ್ನೆಗೆ ಇದಕ್ಕೆ ಕೊನೆ ಎಂದು ಹೇಳ್ತಕ್ಕಂಥದ್ದು ಬರ್ತದೆ. ಪೇಪರ್ಲಿ ಬಂದಿರತಕ್ಕಂಥ ರಿಪೋರ್ಟ್ಗಳನ್ನ ಓದಿದ್ರೆ ನಮಗೆ ನಾಚಿಕೆ ಆಗ್ತದೆ. ನಾನು ಗಂಡು ಅಂತ ಹೇಳೋದಕ್ಕೆ ನಾಚಿಕೆ ಆಗ್ತದೆ. ಅವಳ ಮೇಲೆ ಎಷ್ಟು ಜನ ಅವಳ ಮೇಲೆ ಅತ್ಯಾಚಾರ ಮಾಡಿದಾರೆ ಅಂತ ಹೇಳಿದ್ರೆ ಅವಳ ವ್ಯಾಜಿನದಲ್ಲಿ 150 ml ವೀರ್ಯ ಇತ್ತು ಅಂತ ಹೇಳ್ತಾರೆ. 150 ml ಈ ವೀರ್ಯಕ್ಕೆ ಒಬ್ಬನಿಂದ ಆಗಲ್ಲ. ಎಷ್ಟು ಜನ ಅಲ್ಲಿ ಅತ್ಯಾಚಾರ ಮಾಡಿದ್ದಾರೆ. ಸರ್ಕಾರ, ಅಲ್ಲಿಯ ಸರ್ಕಾರ ಈಗಲೂ ಕೂಡ ಅಲ್ಲಿಗೆ ಅತ್ಯಾಚಾರ ಮಾಡಿದವನ್ನ, ಕೊಲೆ ಮಾಡಿದವನ್ನ ಹಿಡಿಯಕ್ಕೆ ರೆಡಿ ಇಲ್ಲ. ಅವರಿಗೆಲ್ಲ ಪ್ರಮೋಷನ್ ಕೊಟ್ಟು ಮೇಲೆ ಕಳಿಸ್ತಾ ಇದ್ದಾರೆ. ಈ ಧೋರಣೆ ಬದಲಾಗಬೇಕು. ಈ ಧೋರಣೆ ಬದಲಾಗಕ್ಕೆ ಹೆಂಗೆ ಸಾಧ್ಯ ಅಂದರೆ ಈ ಥರ ಲಕ್ಷಾಂತರ ಜನ ಸೇರಬೇಕು. ಲಕ್ಷಾಂತರ ಜನ ಹೋರಾಟ ಮಾಡಿದಾಗ ಮಾತ್ರವೇ ಇದಕ್ಕೆ ಕೊನೆ ಅಂತ ಹೇಳಲಿಕ್ಕೆ ಸಾಧ್ಯ. ಅತ್ಯಾಚಾರಕ್ಕೆ ಯಾರೆಲ್ಲ ಕಾರಣರು ಅವರನ್ನು ಬಂಧನ ಮಾಡಬೇಕು, ಯಾವುದೇ ಕಾರಣಕ್ಕೂ ಬಿಡುಗಡೆ ಆಗಬಾರ್ದು. No. 1. No. 2. ಆ ಆಸ್ಪತ್ರೆಯ ಪ್ರಿನ್ಸಿಪಾಲು ಮಾರಲ್ ಗ್ರೌಂಡಲ್ಲೋ ಒತ್ತಡಕ್ಕೋ ರಾಜೀನಾಮೆ ಕೊಟ್ಟರೆ ಅವರನ್ನು ಇಮ್ಮಿಡಿಯೇಟಾಗಿ ಇನ್ನೊಂದು ಸರ್ಕಾರಿ ವಿದ್ಯಾಲಯಕ್ಕೆ ಪ್ರಾಂಶುಪಾಲರನ್ನಾಗಿ ನಿಯುಕ್ತಿ ಮಾಡಿದಂತಹ ಪಶ್ಚಿಮ ಬಂಗಾಳ ಸರ್ಕಾರದ ನಡೆಯಲ್ಲಿ ನಮಗೆ ಯಾಕೋ ಒಂದು ಸಣ್ಣ ಅನುಮಾನ ಕಣ್ಣಿಗೆ ಕಾಣ್ತಾ ಇದೆ. ಎರಡನೇದಾಗಿ ಆ ಆಡಳಿತದಲ್ಲಿ ಇರುವಂತಹ ಲೋಪದೋಷಗಳು ಹೇಗೆ ಅಂತಂದರೆ, ರಿನೋವೇಷನ್ ಹೆಸರಲ್ಲಿ ಅಲ್ಲಿ ಡಿಮಾಲಿಷ್ ಮಾಡಿದ್ರಲ್ಲ, ಯಾರು ಕೊಟ್ಟರು ಆರ್ಡ್ರನ್ನ ಅಂತ ಅನ್ನೋದು ತುಂಬ ಇಂಪಾರ್ಟೆಂಟು ಅಂತ ನಾವು ಯೋಚನೆ ಮಾಡಬೇಕಾದಂತಹ ಅಗತ್ಯ ಇದೆ. ದೆನ್ ಆ ಕಂಪ್ಲೀಟಾಗಿ ಆ ಎಪಿಸೋಡನ್ನು ನೋಡ್ತಾ ಹೋದರೆ ಅಥವಾ ಆ ನಂತರ ಕೇವಲ ಅರ್ಜಿಕರ್ ಆಸ್ಪತ್ರೆ ಮಾತ್ರ ಅಲ್ಲ, ಈ ದೇಶದಲ್ಲಿ ಪ್ರತಿ ದಿವಸ 86-90 ಅತ್ಯಾಚಾರ ದೌರ್ಜನ್ಯದ ಪ್ರಕರಣಗಳು ಹೆಣ್ಣುಮಕ್ಕಳ ಮೇಲೆ ವರದಿಯಾಗ್ತವೆ ಅಂತ NCRB ಹೇಳುತ್ತೆ. ಅಂಡರ್ ರಿಪೋರ್ಟೆಡ್ ಎಷ್ಟಿದ್ದಾವೆ ಅಂತ ಯಾರಿಗೂ ಲೆಕ್ಕ ಇಲ್ಲ. ಹಾಗಾಗಿ ನಾವು ಕೇಳ್ತಾ ಇರೋವಂಥದ್ದು ಸೇಫ್ ವರ್ಕ್ ಪ್ಲೇಸು, ನಮಗೆ ಪ್ರೊಟೆಕ್ಷನ್ ಬೇಡ, ಯಾರು ನಮ್ಮನ್ನು ರಕ್ಷಣೆ ಮಾಡೋದು ಬೇಕಾಗಿಲ್ಲ, ಆದರೆ ಸುರಕ್ಷತೆ ಬೇಕು ಅಂತ ನಾವು ಕೇಳ್ತೀವಿ. ನಾವು ಇವತ್ತು ಈ ರೀಕ್ಲೈಮ್ ವಿಮೆನ್ಸ್ ರೈಟ್ಸ್ ಅನ್ನುವ ಹೆಸರಲ್ಲಿ ನಾವಿವತ್ತು ಪ್ರೊಟೆಸ್ಟನ್ನು ಮಾಡಿದ್ದೀವಿ.